ಕೂಲಿಗೂ ಮಹಿಳೆಗೂ ಅವಿನಾಭಾವ ಸಂಬಂಧವಿದೆ. ತಮ್ಮ ಸಂಸ್ಕೃತಿಯ ಪ್ರತಿರೂಪ ಮಹಿಳೆಯರ ಕಲಾಶಕ್ತಿಯನ್ನು ಪ್ರತಿಬಿಂಬಿಸುವ ರಂಗೋಲಿ ಕಲೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ರಾಮನಗರ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ರಾಮನಗರದ 5ನೇ ವಾರ್ಡ್ನಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಿದ್ರು. ಭೋವಿ ಬೀದಿ, ಕಾಯಿಸೊಪ್ಪಿನ ಬೀದಿ ಸೇರಿದಂತೆ 5ನೇ ವಾರ್ಡ್ನಲ್ಲಿಂದು ಡಬಲ್ ಸಂಭ್ರಮ ಮನೆ ಮಾಡಿತ್ತು. ಒಂದೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ಇನ್ನೊಂದು ಕಡೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆಯಿಂದಾಗಿ ವಾರ್ಡ್ನ ಜನರಲ್ಲಿ ಉತ್ಸಾಹ ಮನೆ ಮಾಡಿತ್ತು. ಅಲ್ಲದೆ ನೂರಾರು ಮಹಿಳೆಯರು ವಯಸ್ಸಿನ ಭೇದವಿಲ್ಲದೆ ಯುವತಿಯರಿಂದ ಹಿಡಿದು ವಯೋವೃದ್ಧರ ತನಕ ಈ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನವನೀತ ಚೋರ ಮುರಾರಿಯ ರಂಗೋಲಿಗಳು ಕಂಗೊಳಿಸಿದ್ವು. ಅಲ್ಲದೆ ಶ್ರೀಕೃಷ್ಣನ ಜೊತೆ ತೆನೆಹೊತ್ತ ಮಹಿಳೆ, ಮುಂದಿನ ಸಿಎಂ ಕುಮಾರಣ್ಣ, ನಮ್ಮ ನೆಚ್ಚಿನ ಶಾಸಕಿ ಅನಿತಾ ಕುಮಾರಸ್ವಾಮಿ ಎಂಬ ಘೋಷವಾಕ್ಯದೊಡನೆ ರಂಗೋಲಿಗಳು ರಾರಾಜಿಸಿದ್ವು. ನಿಮ್ಮ ಶಾಸಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೋಬೇಕು. ಆ ಹಕ್ಕು ನಿಮಗಿದೆ. ನಾನು ಶಾಸಕಿ ಆದ ನಂತರ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಹಗಲಿರುಳು ಶ್ರಮಿಸ್ತಾ ಇದ್ದೀನಿ. ಕುಡಿಯುವ ನೀರಿನ ವ್ಯವಸ್ಥೆ 456 ಕೋಟಿಯ ಒಂದು ಕುಡಿಯುವ ನೀರಿನ ಯೋಜನೆ ಇದೆ. ಅದು ಡಿಸೆಂಬರ್ಗೆ ಕಂಪ್ಲೀಟ್ ಆಗುತ್ತೆ, ಪೂರ್ಣಗೊಳ್ಳುತ್ತೆ. ಆ ನಂತರ ನಿಮಗೆ 24 ಗಂಟೆ ಟೈಮ್ ಕುಡಿಯೋ ನೀರು, ಒಂದು ಚೂರು ನೀರು ತೊಂದರೆ ಇಲ್ಲದಂಗೆ ಆಗುತ್ತೆ. ಅದು ನಿಮ್ಮ ಮನೆ ಮಗ ಕುಮಾರಣ್ಣ ಅವರ ಯೋಜನೆ. ಅದು 456 ಕೋಟಿಯ ಒಂದು ಯೋಜನೆ, ಕೆಲಸ ನಡೀತಾ ಇದೆ. ಇದಲ್ಲದೆ ಸ್ಲಮ್ ಬೋರ್ಡಿಂದ ಹಲವಾರು ಜನ, ನೀವೇನು 15 ವರ್ಷದಿಂದ ಇರಬೇಕು, 5000 ರೂಪಾಯಿಯನ್ನು ಕಟ್ಟಿದ್ರಿ ಮನೆ ಕಲ್ಪಿಸಿಕೊಡುವ ಒಂದು ಯೋಜನೆ ಸ್ಲಮ್ ಬೋರ್ಡ್ನಿಂದ. ಅದು ಕೆಲವು ಕಾರಣಗಳಿಂದ ಸ್ವಲ್ಪ ತಡ ಆಯಿತು. ಕೆಲವರು ಅದನ್ನು ನಿಲ್ಲಿಸ್ಬೇಕು ಅಂತೇಳಿ ಭಾಳ ಕುತಂತ್ರ ಮಾಡಿದ್ರು, ಆದರೂ ನಾನು ಬಿಟ್ಟಿಲ್ಲ. ಆ ಜಾಗ ಅಲ್ದಿದ್ರೂ ಬೇರೆ ಜಾಗ ಗುರುತಿಸಿ ಬಡವರಿಗೆ ಮನೆ ಕಲ್ಪಿಸ್ಕೊಡ್ಲೇಬೇಕು ಅಂತೇಳಿ ನಾನು ಪಣ ತೊಟ್ಟಿದ್ದೇನೆ. ಅದನ್ನು ಮಾಡೇ ತೀರ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.